ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗೂರ್ ಕುಟುಂಬಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದಂಗೆ ಒಂದು ಶಾಕು. ಪಾಪು ಕಿವಿ ಓಲೆ ಕಳೆದೋಗಿತ್ತು, ಅಂದರೆ ಓಲೆ ಸಿಕ್ತು, ಹಾಸಿಗೆ ಮೇಲೆ ಬಿದ್ದಿತ್ತು, ಆದರೆ ತಿರುಪು ಸಿಕ್ಕಲೇ ಇಲ್ಲ. ಎಷ್ಟು ಹುಡ್ಕಿದ್ರು ತಿಂಡಿಗೆ ಅಮ್ಮ ದೋಸೆ ಮಾಡಿದರು, ಅಂದರೆ ದೋಸೆ ಇಟ್ಟು ಉಬ್ಬಿಟ್ಟಿದ್ರು. ನನ್ನ ತಂಗಿ ದೋಸೆ ಹಾಕಿದ್ಲು, ನಾನು ಟೊಮೆಟೊ ಚಟ್ನಿ ಮಾಡಿಕೊಟ್ಟೆ, ತಿಂದ್ವಿ. ಬೈಕ್ ಓಡಿಸೋಣ, ಇದ್ದಳು ಬೈಕ್ ಓಡಿಸೋಕೋಣ, ಬಾ ಬೈಕ್ ಬೈಕ್ ಓಡಿಸೋಕೋಣ, ಬಾ ಬೈಕು ಬೈಕ್ ಓಡಿಸೋಕೋಣ, ನಡಿ ಬೈಕು ಬೈಕ್ ಓಡಿಸೋಕೋಣ, ಬಾ ಬೈಕು ಓಡಿಸು, ಕಾರ್ ಓಡಿಸು ಬೇಗ. ಆಯ್ತಾ, ಇನ್ನೊಂದು ಸ್ವಲ್ಪ ಹೋಯ್ತಾ. ಸಾಕು ಇವಾಗ ಬೈಕ್ ಓಡಿಸೋಣ. ಕುಡ್ದು ಆಯ್ತು, ಬೈಕ್ ಓಡಿಸೋಣ. ಬೈಕ್ ಸ್ಟಾರ್ಟ್, ಬೈಕ್ ಸ್ಟಾರ್ಟ್, ಬೈಕ್ ಸ್ಟಾರ್ಟ್, ಬೈಕ್ ಸ್ಟಾರ್ಟ್. ಅಯ್ಯೋ ಬೈಕ್ ಓಡಿಸಕೂಡಪ್ಪ, ಏನಪ್ಪ ನಿಂದ ಅಳೋದು, ಇದ ಅಳೋದು ನಿಂದು. ಬೈಕ್ ಓಡಿಸೋಣಪ್ಪ ಪಪ್ಪು, ಬೈಕು ಬೈಕ್ ಓಡಿಸೋಕೋಣ, ಬಾ ಎತ್ಕೊಳ್ರಿ ನೋಡ್ಬಾಮ್ಮ ಬೇಗ. ಬಾ ಅಮ್ಮ ಟಾಟಾ ಹೋಗ್ತಾರಂತ, ಮುಟ್ಲೆ ಕೊಡಲ್ಲ ಅಮ್ಮ, ಮುಟ್ಲೆ ಬೇಡ ಅಂತಾನೆ ಅಮ್ಮ. ಮುಟ್ಟಿಸ ಕೊಡ್ತಾ ಇಲ್ಲ. ಯಜಮಾನ್ರು ಮಾತ್ರ ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದ್ದಾರೆ. ನಾನು ಮತ್ತೆ ಪಾಪು ಇಬ್ರು ಇಲ್ಲೇ ಇರ್ತೀವಿ. ಅವ್ರಿಗೆ ಒಂದು ಆರ್ಡರ್ ಇತ್ತು, ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಊರಿಗೆ ಹೋದಾಗ ಒನ್ ನೈಟ್ ಅಂತ ಅಲ್ಲಿ ಸ್ಟೇ ಮಾಡೇ ಮಾಡ್ತಾರೆ, ವಾಪಸ್ ಒನ್ ನೈಟ್ ಇಲ್ಲ ಎರಡು ನೈಟ್ ಸ್ಟೇ ಮಾಡೇ ಮಾಡ್ತಾರೆ. ವಾಪಸ್ಸು ಬರೋ ತನಕ ಇಲ್ಲೇ ಇರು, ಬಂದಮೇಲೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಇಲ್ಲ ಊರಿಗೆ ಹೋಗ್ಬೇಕಾದ್ರೆ ಬೇಕಾದ್ರೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ರಾ. ಸರಿ ಆಯಿತು ಅಂತ ಹೇಳಿ, ಅಂದರೆ ಗಾಡೀಲಿ ಹೋಗ್ತಾ ಬೈಕಲ್ಲಿ ಹೋಗ್ತಾ ಇದ್ರಲ್ಲ ಅದಕ್ಕೆ ಕರ್ಕೊಂಡು ಹೋಗಲಿಲ್ಲ ನಮ್ಮನ್ನ. ಪಾಪು ಇವ್ರು ಬಂದ ತಕ್ಷಣ ಹೆಲ್ಮೆಟ್ ಹಾಕೊಂಡಿರೋದು ನೋಡ್ಬಿಟ್ಟು ಎದ್ರುಕೊಂಡ್ಬಿಟ್ಟ, ಅದಕ್ಕೆ ಈ ಸಲ ಅವ್ನ ಮುಂದೆನೇ ಹೆಲ್ಮೆಟ್ ಹಾಕ್ಕೊಂಡು ತೋರಿಸ್ತಾ ಇದ್ದಾರೆ. ಅವ್ನಿಗೆ ಆಟ ಆಡಿಸ್ಕೊಂಡು ಅವನು ಆಟ ಆಡ್ತಾ ಇದ್ದ. ಅವನಿಗೆ ಅವ್ರ ಅಪ್ಪ ಹೋಗ್ಬೇಕಾದ್ರೆ ಸ್ವಲ್ಪ ಅಳು ಜಾಸ್ತಿ ಬರುತ್ತೆ. ಅವರು ಹೊರಟರು, ನಾವು ಇಲ್ಲಿಂದನೇ ಊರಿಗೆ ಹೋಗ್ಬೇಕಾದ್ರೆ ಅವ್ರ ಜೊತೆಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಬಂದು ಇದು ನೋಡಿ, ಇದು ಆಲ್ಮೋಸ್ಟ್ ಸಂಜೆ ಆಗೋಗಿತ್ತು. ಸಂಜೆ ಆಟ ಆಡ್ತಾ ಇದ್ದೀನಿ, ಇಡ್ಲಿ ಪಾತ್ರೆ ತೊಳೆದ್ಬಿಟ್ಟು ಕೆಳಗಡೆ ಇಟ್ಟಿದ್ರು ಅಮ್ಮ. ಅದನ್ನು ಎತ್ಕೊಂಬಂದು ಹಿಂಗೆ ಆಟ ಆಡ್ಕೊಂಡು ಕೂತಿದ್ದಾನೆ. ಮೊನ್ನೆ ಮೊನ್ನೆ ಮಾಡಿದ್ರಲ್ಲ ಇಡ್ಲಿನ, ಸಖತ್ತಾಗಿತ್ತು ಇಡ್ಲಿ. ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ಅದು ಎತ್ತಿಟ್ಟಿರಲಿಲ್ಲ ಮೇಲೆ, ಹಂಗೆ ಕೆಳಗಡೆ ಇಟ್ಟಿದ್ರ. ಅದನ್ನು ಎತ್ಕೊಂಬಂದ್ಬಿಟ್ಟು ಹಾಲಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಅಮ್ಮ ಎಲ್ಲಿ ಅದು ಭಾರ ಇರುತ್ತಲ್ಲ, ಎತ್ತಾಕೊಂಡು ಅವನು ಬಿದ್ದೋಗ್ಬಿಡ್ತಾನೆ ಅಂತ ಹೇಳಿದ ಮಾತೇ ಕೇಳ್ತಾ ಇಲ್ಲ ಮಾರಾಯ. ಇದು ನೋಡಿ, ಇದು ಒಂದು 7 ಗಂಟೆ ಇರ್ಬೋದೇನೋ, ಅವ್ನು ಮಲಗಿದ್ದು ನಿದ್ದೆ ಮಾಡಿ ಎದ್ದ ಒಂದು ರೌಂಡು. ಅಪ್ಪ ಈಚೆ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅಪ್ಪ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲೆಲ್ಲ ಅಪ್ಪನ ಹಿಂದೆ ಸುತ್ತಾ ಇದ್ದಾನೆ. ಅಪ್ಪ ಈಚೆ ಒಂದು ರೌಂಡ್ ಕರ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು, ಆಮೇಲೆ ಕೊನೆಗೂ ಬಿಡಲಿಲ್ಲ, ಒಂದು ರೌಂಡ್ ಕರ್ಕೊಂಡು ಹೋಗು ಅಂತ ಅಟ ಮಾಡಿಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬಂದ. ನನ್ನ ತಂಗಿನೂ ಇನ್ನೂ ಕಾಲೇಜಿಂದ ಬಂದಿರಲಿಲ್ಲ, ಅಮ್ಮನೂ ಇದು ಯೋಗ ಕ್ಲಾಸ್ಗೆ ಹೋಗಿದ್ರ ಚನ್ನಪಟ್ಟಾಗೆ, ಇನ್ನೂ ಬಂದಿರಲಿಲ್ವಾ. ಸರಿ ಅಂತ ಹೇಳಿಬಿಟ್ಟು ಇದು ನೋಡಿ, ತಾತನ ಜೊತೆ ಒಂದು ರೌಂಡ್ ಹೋಗ್ತಾ ಇದ್ದಾನೆ. ಇದು ರಾತ್ರಿ ಊಟಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀವಿ. ಜೊತೆಗೆ ಅಮ್ಮ ಹೆಸರು ಬೇಳೆದು ಸಾಗು ಮಾಡಿದರು. ಹೆಸರು ಬೇಳೆ ಸಾಗು ಜೊತೆ ಪೂರಿ ಚೆನ್ನಾಗಿರುತ್ತೆ, ಚಪಾತಿನೂ ಚೆನ್ನಾಗಿರುತ್ತೆ, ತಿನ್ಬೋದು. ನನ್ನ ತಂಗಿ ನನಗೆ ಬೈತಾ ಇದ್ದಾಳೆ, ಚಪಾತಿ ಹಂಚಿಗಿಂತ ಜಾಸ್ತಿ ಅಗ್ಲ ಓದುತ್ತೀಯ ನೀನು ಅಂತ ಹೇಳಿಬಿಟ್ಟು ಅದನ್ನೇ ಮಾತಾಡ್ಕೊಂಡು ಚಪಾತಿ ಓದುತ್ತಾ ಇದ್ವಿ. ನನಗೇನೋ ಗೊತ್ತಿಲ್ಲ, ಅದು ದೊಡ್ಡದಾಗೆ ಓದೋದು, ನಾನು ತೆಳ್ಳಗಿರುತ್ತೆ ಅಗ್ಲ ಜಾಸ್ತಿ ಆಗೋಗುತ್ತೆ. ಓದುತ್ತಾ ಓದುತ್ತಾ ಒಂದು ಮೂಲೆಲ್ಲೂ ದಪ್ಪ ದಪ್ಪ ಇರೋಕ್ಕೆ ಇಟ್ಟನ್ನ ಬಿಡೋಲ್ಲ, ತೆಳ್ಳಗೆ ಮಾಡಿಬಿಡ್ತೀನಿ, ಅದು ಜಾಸ್ತಿ ಅಗ್ಲಾಗೋಗುತ್ತೆ. ಒಂದೊಂದಂತೂ ಹಂಚಿಗೆ ಇಡ್ಸೋದೇ ಇಲ್ಲ, ಅವಾಗ ಬೈತಾ ಇರ್ತಾಳೆ ನನ್ನ ತಂಗಿ, ಏನಂತ ಹಿಂಗೆ ಓದುತ್ತೆ ಇಷ್ಟ ಅಗ್ಲ ಅಂತ. ಇದು ನೋಡಿ, ಇವತ್ತೊಂದು ಊಟ ಚಪಾತಿ ಮತ್ತು ಹೆಸುತೇಕಾಯಿ ತೊಗೊಂಬಂದಿದ್ರು ಅದು, ಆಮೇಲೆ ಹೆಸರು ಬೆಳೆದು ಸಾಗು. ಹೆಸರು ಬೆಳೆದ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿ, ಒಂದ್ಸಲ ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಅಂದರೆ. ಆಮೇಲೆ ಇದು ನಮ್ಮನ್ನು ಮೇಲ್ಗಡೆ ಮಲಗೋದಕ್ಕೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದಾಗ ಅವನ್ನ ಬಕೆಟ್ ಒಳಗಡೆ ಜೂನಲ್ಲೇ ಆಡಿಸ್ತಿದ್ದಾರೆ.
ಅಮ್ಮ ಮತ್ತು ತಾತ ಸೇರಿಕೊಂಡು ಇದು ನೋಡಿ, ಇದು ಬೆಳಗ್ಗೆ ನೆಕ್ಸ್ಟ್ ಡೇ ನನ್ನ ತಂಗಿ ತರಕಾರಿ ತರಕ್ಕೆ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲನೂ ಕೂಡ ಜೋಡಿಸ್ತಾ ಇದ್ದಾಳೆ ನನ್ನ ತಂಗಿ. ಇವನು ನನ್ನ ಮಗ ಎಲ್ಲ ಎಳೆದು ಎಳೆದು ಈಚೆ ಹಾಕ್ತಾ ಇದ್ದಾನೆ. ಇವತ್ತು ಕೂಡ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡು ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ತೊಳೆದು ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಅಮ್ಮಂಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರೆ ಮುದ್ದೆ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೇಳಿದ್ನಲ್ಲ, ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಲ್ಲ, ನನ್ನ ಕೆಲೆ ಮಾಡಿಸಿದ್ರು. ಇದು ನಮ್ಮಪ್ಪ ಪಾಪುಗೆ ಊಟ ಮಾಡಿಸ್ತಾರೆ ನೋಡಿ, ನೀವ್ಯಾರು ನೀಟಾಗಿ ತಿನ್ಸಲ್ಲ, ನನ್ನ ಮೊಮ್ಮಗಂಗೆ ನಾನೇ ತಿನ್ಸ್ತೀನಿ ಅಂದ್ಬಿಟ್ಟು ತಿನ್ಸ್ತಾ ಇರೋದು. ಅವ್ನು ತಿನ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅಪ್ಪನ ಕೈಲಿ ತಿನ್ಸ್ಕೊಂಡು ಆಟ ಆಡ್ತಾ ಇದ್ದಾನೆ. ನಾವು ತಿನ್ಸ್ಬೇಕಾದ್ರೆ ಏನು ಮಾಡ್ತೀನಿ ಗೊತ್ತಾ, ಬಾಯೇ ಬಿಡಲ್ಲ. ಅಪ್ಪ ತಿನ್ಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತಿಂದ, ಒಂದು ಸ್ವಲ್ಪ ಹೊತ್ತು ಫುಲ್ ತಿನ್ಸೋಕ್ಕಾಗಲಿಲ್ಲ ನಮ್ಮ ಅಪ್ಪಂಗೆ. ಅವನು ಒಂದೊಂದ್ಸಲಿ ಬಂದು ತಿನ್ಸ್ಕೊಳ್ಳೋನು, ಒಂದೊಂದ್ಸಲಿ ನೋಡಿ ಇವಾಗ ಎದ್ದೋಗ್ಬಿಟ್ಟು ಅಪ್ಪ ಎಲ್ಲಿರ್ತಾನೆ ಅಲ್ಲೇ ತಿನ್ಸೋರು. ಆಮೇಲೆ ಕೊನೆ ಕೊನೆಯಲ್ಲಿ ಬಾಯೇ ಬಿಡಲಿಲ್ವಂತೆ, ಆಮೇಲೆ ನೀನೇ ತಿನ್ಸ್ಕೊ ನಿನ್ನ ಮಗಂಗೆ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ರು ಬಟ್ಲೆನ. ನೆಕ್ಸ್ಟ್ ಡೇ ಸಡನ್ನಾಗಿ ಯಜಮಾನ್ರು ಬರ್ತಾ ಇದ್ದೀನಿ ರೆಡಿಯಾಗು ಅಂತ ಹೇಳಿದ್ರೆ ಅರ್ಧ ಗಂಟೆಯಲ್ಲಿ ಬೇಗ ಬೇಗ ಪಾಪುಗೂ ರೆಡಿ ಮಾಡಿ, ಹೆಂಗೋ ಸ್ನಾನ ಎಲ್ಲ ಆಗಿತ್ತು, ಪಾಪುಗೂ ರೆಡಿ ಮಾಡಿ ನಾನು ರೆಡಿಯಾಗಿ ಬೇಗ. ಆಮೇಲೆ ಅಮ್ಮ ಹುಳಿ ಸಾರು ಮಾಡಿದ್ರು, ಇದು ತಿನ್ಕೊಂಡು ಸಖತ್ತಾಗಿತ್ತು ಹುಳಿ ಸಾರು. ನನಗೇನು ಹುಳಿ ಸಾರು ಇಷ್ಟ. ಆಮೇಲೆ ರೆಡಿ ಆದ್ವಿ, ಯಜಮಾನ್ರು ಬಂದು ಕಾರ್ ಈಚೆ ನಿಲ್ಸಿದ್ರೆ ಇವನಂತೂ ಇಳಿಯಲೇ ಇಲ್ಲ ಕೆಳಗಡೆ, ಹತ್ತು ಕೂತ್ಬಿಟ್ಟಿದ್ದ. ಅದಕ್ಕೆ ನನ್ನ ತಂಗಿನ ಕೂರಿಸ್ಬಿಟ್ಟು ನಾನು ಸಾಮಾನು ಏನೇನು ಬೇಕಿತ್ತು, ಪಾಪು ಬಟ್ಟೆ, ಸೋಪು, ಪೌಡ್ರು, ಅದನ್ನೆಲ್ಲ ಕೂಡ ಎಲ್ಲ ಎತ್ತಿಟ್ಕೊಂಡು ಬೇಗ ಅಲ್ಲಿಂದ ಹೊರಟ್ವಿ. ಕಾರಲ್ಲೇ ನಾನು ಬರ್ತೀನಿ, ಪಾಪ ಬರ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಕಾರ್ ತೊಗೊಂಡ್ರು ಇಲ್ಲ ಬೈಕಲ್ಲೇ ಹೋಗೋಣ ಅಂತ ಫಿಕ್ಸ್ ಆಗಿದ್ರು ಅವರು. ಸರಿ ಅಂತ ಹೇಳಿಬಿಟ್ಟು ಇವಾಗ ನಾವು ಮೂರು ಜನ ಹೊರಡ್ತಾ ಇದ್ದೀವಿ. ಅಮ್ಮ ಮತ್ತು ನನ್ನ ತಂಗಿ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ, ಮೇಲುಕೋಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಊರಿಂದ ಎಲ್ಲ ಮುಗಿಸ್ಕೊಂಡು ಹಂಗೆ ಮೇಲುಕೋಟೆಗೆ ಹೋಗಿ ಪಾಪಗೆ ಮುಡಿನೂ ಕೊಟ್ಕೊಂಡು ಬರೋಣ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮುಡಿ ಕೊಡೋದೆಲ್ಲನೂ ಕೂಡ. ಈ ಸಲ ಸಿಕ್ಕಾಪಟ್ಟೆ ಹತ್ಕೊಂಡ ಅಳ್ತಾ ಇದ್ದ. ಇದು ನೋಡಿ, ಹಿಂದೆ ಎಲ್ಲ ನಾನು ಪಾಪ ಮಲಗ್ಸೋಣ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ಎಲ್ಲ ಆಸಿ ರೆಡಿ ಮಾಡಿ ಇಟ್ಟಿದ್ರೆ ಮಾರಾಯ ಹಿಂದೆ ನನ್ನ ಹತ್ರ ಬರಲೇ ಇಲ್ಲ. ಅವ್ರ ಅಪ್ಪನ ಹತ್ರನೇ ಮುಂದೆ ಕೂತ್ಕೋತೀನಿ ಅಂತ ಫುಲ್ಲು ಅಳು ಫುಲ್ಲು ಅಟ್ಟ. ಸರಿ ಆಯಿತು ಅಂದ್ಬಿಟ್ಟು ಬೆಲ್ಟ್ ಹಾಕಿ ಒಂದು ಸ್ವಲ್ಪ ಹೊತ್ತು ಕೂರಿಸಿದ್ದೆ. ಅವನಿಗೊಂಚೂರು ನಿದ್ದೆ ಬಂದು ಮಂಪ್ರು ಮಂಪ್ರ ಥರ ಆಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಮಲ್ಕೊಂಡ ನನ್ನ ತೋಳ ಮೇಲೆ ಮಲ್ಕಿಸ್ಕೊಂಡಿದ್ದೆ. ಹಿಂದೆ ಆದರೆ ನೀಟಾಗಿ ಮಲ್ಕಿಸ್ದಾಗ ಕತ್ತ ಹತ್ರ ಎಲ್ಲ ಗಾಳಿ ಆಡುತ್ತೆ, ಆರಾಮಾಗಿ ಮಲ್ಕೋತಾರೆ. ತೋಳ ಮೇಲೆ ಮಲ್ಕಿಸ್ಕೊಂಡು ಏನಾಗುತ್ತೆ ಗೊತ್ತಾ, ಒಂದು ಸೈಡ್ ಕೈ ಮತ್ತು ಒಂದು ಸೈಡ್ ಫುಲ್ಲು ಮುಖ ತಲೆ ಎಲ್ಲ ಫುಲ್ಲು ಬೀವ್ತೋಗ್ಬಿಡ್ತಾನೆ. ಬೇಡ ಈಚೆ ಹಿಂದೆ ಆರಾಮಾಗಿ ಮಲ್ಕ್ಸೋಣ ಅಂತ ಏನು ಟ್ರೈ ಮಾಡಿದ್ರು ಒಂದು ಮಲ್ಕೊಳ್ಳ. ನನ್ನ ತೋಳ ಮೇಲೇ ಮಲ್ಕೊಂಡ. ನೋಡಿ ಆ ಕಡೆ ಒಂದು ಸೈಡ್ ಇರುತ್ತಲ್ಲ ಕೈ ಮುಖ ಎಲ್ಲ ಫುಲ್ಲು ಬೀವ್ತೋಗುತ್ತೆ. ಏನು ಮಾಡೋದು, ಅವ್ನಿಗೆ ಹಂಗೆ ಇಷ್ಟ. ಸರಿ ಆಯಿತು ಅಂದ್ಬಿಟ್ಟು ಹಂಗೆ ಮಲಗಿಸ್ಕೊಂಡೆ. ತಿರುಗಿ ಹಿಂದೆ ಎಲ್ಲ ಇಳಿದೋಗಿ ಅವ್ನು ಮಲಗ್ಸೋಕ್ಕೆಲ್ಲ ಹೋಗಲಿಲ್ಲ. ಬ್ಯಾಗೆಲ್ಲ ಹಿಂದೆ ಇಟ್ಬಿಟ್ವಲ್ಲ, ಇವನು ಹಠ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಹಂಗೆ ಕೈ ಮೇಲೆ ಮಲಗಿಸ್ಕೊಂಡಿದ್ದೆ. ಹಿಂಗೆ ಮಲಗಿಸ್ಕೊಂಡಿದ್ದಾಗ ಜಾಸ್ತಿ ಹೊತ್ತು ಮಲ್ಕೊಳ್ಳಲ್ಲ, ಅದು ಫ್ರೀಯಾಗಿ ಮಲ್ಕೋಕ್ಕೆ ಬಿಡಬೇಕು. ಏನು ಮಾಡೋದು, ಟ್ರಾವೆಲ್ ಮಾಡ್ಬೇಕಾರೆ ಒಂದು ಸ್ವಲ್ಪ ಹಿಂಸೆನೆ. ನೋಡಿ ನಮ್ಮೂರು ಇನ್ನೇನು ಅದ ಹತ್ರ ಬರ್ತಾ ಇದೆ. ಊರಿಗೆಲ್ಲ ಹೋಗಬೇಕಾದ್ರೆ ನಾವಿಬ್ಬರೇ ಏನಾದರೂ ಈ ಥರ ಕಾರಲ್ಲೆಲ್ಲ ಹೋದರೆ ಫುಲ್ ಮಾತಾಡ್ಕೊಂಡು ಹೋಗ್ತೀವಿ. ನನಗೆ ಊರಿಗೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕಿಂತ ಈ ಟ್ರಾವೆಲಿಂಗ್ ಟೈಮ್ ಇರುತ್ತಲ್ಲ ಅದು ಸಿಕ್ಕಾಬಟ್ಟೆ ಇಷ್ಟ. ಎಲ್ಲ ಗಿಡಗಳು ನೋಡ್ಬೋದು, ಎಲ್ಲ ಸುತ್ತಮುತ್ತ ಏನೇನು ಹೊಸ್ದಾಗಿದೆ ಅದನ್ನೆಲ್ಲ ಕೂಡ ನೋಡ್ಬೋದು. ತುಂಬ ಈ ಥರ ಇಷ್ಟ ನನಗೆ ಟ್ರಾವೆಲ್ ಮಾಡೋದು. ಅಂದರೆ ಡೆಸ್ಟಿನಿಗಿಂತ ಅದೇ ಹೇಳಿದ್ನಲ್ಲ, ಟ್ರಾವೆಲಿಂಗ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ನೋಡಿ ಇದು. ಆಮೇಲೆ ಪಾನಿಪುರಿ ತೊಗೊಂಬಂದು ಕೊಟ್ಟರು, ಮನೆಗೆ ಮಸಾಲೆ ಕಟ್ಟಿಸ್ಕೊಂಬಂದಿದ್ರು ಒಂದು ನಾಲ್ಕು ಪ್ಲೇಟೇನೋ ಇಲ್ಲಿ ಕಾರಲ್ಲೇ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಮತ್ತು ಅವ್ರಿಗೆ ಒಂದು ಪ್ಲೇಟ್ ಪಾನಿಪುರಿನ ಹಾಕಿಸ್ಕೊಂಬಂದಿದ್ರು. ಅದನ್ನು ತಿನ್ಕೊಂಡು ಹಾಗೆಯೇ ನಮ್ಮ ಮನೆ ದೇವರು ತಪ್ಸಿರಾಯ ಸ್ವಾಮಿ ದೇವಸ್ಥಾನದ ಹತ್ರನೂ ಕೂಡ ಹೋಗಿದ್ವಿ. ಅಂದರೆ ಯಾರ್ದು ಮದುವೆ ಇತ್ತು ಅನಿಸುತ್ತೆ, ಅದಕ್ಕೆ ಫುಲ್ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿರುತ್ತಲ್ಲ ಈ ಥರ ದೇವಸ್ಥಾನಗಳಲ್ಲಿ ಮದುವೆ ಮಾಡಿಕೊಂಡ್ರೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಾವೇನೋ ಜಾತ್ರೆನೇ ಏನೋ ಅಂದ್ಕೊಂಬಿಟ್ವಿ. ಆಮೇಲೆ ಅಲ್ಲಿ ಹತ್ರ ಹತ್ರ ಹೋದ್ಮೇಲೆ ಅಲ್ಲಿ ಈ ಕಡೆ ಸೈಡಲ್ಲಿ ಒಂದು ಸ್ಟೇಜ್ ಹಾಕಿದ್ದಾರೆ ನೋಡಿ, ಫ್ಲವರ್ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು. ಯಾರೋ ಊರವರೇ ಯಾರ್ದೋ ಮದುವೆ ಇತ್ತು ಅಂತ ಅನಿಸುತ್ತೆ. ಸಿಕ್ಕಾಬಟ್ಟೆ ಬ್ಯುಸಿ ಡೇಟ್ ಇತ್ತು, ಸಿಕ್ಕಾಬಟ್ಟೆ ಮದುವೆಗಳಿದ್ವು ನಾವು ಊರಿಗೆ ಹೋಗಿದ್ದಿನ. ಇದು ನೋಡಿ ಮನೆಗೆ ಹೋದ್ಮೇಲೆ ಪಾಪುಗಂತೂ ಫುಲ್ಲು ಆಟ ಆಡ್ತಾ ಇದ್ದ. ಅವ್ನಿಗೆ ಇಲ್ಲೇನು ಆಟ ಸಾಮಾನು ನಾನು ಎತ್ಕೊಂಬರಲಿಲ್ಲ, ನನಗೆ ಗೊತ್ತು ಅವ್ನಿಗೆ ಆಟ ಸಾಮಾನಿಗಿಂತ ಈ ಥರ ಬಾಕ್ಸು ಏನಾದರೂ ಹೊಸದಾಗಿ ಸೋಸೋದು ಟೀ ಸೋಸೋದು ಅದನ್ನೆಲ್ಲ ಕೂಡ ಕಲರ್ಫುಲ್ ಆಗಿರುತ್ತಲ್ಲ ಅದನ್ನು ನೋಡ್ಬಿಟ್ಟು ಅದರಲ್ಲಿ ಆಟ ಆಡ್ತಾನೆ. ಆಟ ಸಾಮಾನಲ್ಲಿ ಆಟ ಆಡಿ 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 ಅವನಿಗೆ ಬೇಜಾರಾಗೋಗಿರುತ್ತೆ. ಇದು ನೋಡಿ ಇದು ನನ್ನ ಮೈದಾ ಪಾಪು ಜೊತೆ ಫುಲ್ಲು ಆಟ ಆಡ್ಕೊಂಡಿದ್ದ.
ಲಾಸ್ಟ್ ಟೈಮ್ ಬಂದಿದ್ದಾಗ ಹೊಲದ ಹತ್ರ ಹೋಗೋಕ್ಕಾಗಿರಲಿಲ್ಲ, ಈ ಸಲ ಯಜಮಾನ್ ಜೊತೆ ನಾನು ಕೂಡ ಹೊಲಕ್ಕೆ ಹೋಗಿದ್ದೆ, ನಮ್ಮ ಅಣ್ಣ ಕೂಡ ಬಂದಿದ್ರು. ಇದು ಏನೋ ಅಂತಾರೆ ಅಮೃತ, ಏನೋ ಅಂತಾರೆ ಇದನ್ನ, ಪಂಚಾಮೃತ ಅಲ್ಲ ಅಲ್ಲ ಜೀವಾಮೃತ, ಇದು ಗಿಡಕ್ಕೆಲ್ಲ ಹಾಕ್ತಾರಲ್ಲ ಅದು, ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು ಯಜಮಾನ್ರು ಅಲ್ಲಿ ಊರಿಗೆ ಹೋದ ತಕ್ಷಣ. ಅಂದರೆ ಇದನ್ನು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಹಾಕಬೇಕು, ಇಲ್ಲಿ ನಮಗೆ ಟೈಮ್ ಇರಲ್ಲ ಏನಿರಲ್ಲ, ಅದಕ್ಕೆ ಒನ್ ನೈಟ್ ಬಿಟ್ಟು ಇದನ್ನು ಸಗಣಿ ಮತ್ತು ಇನ್ನೂ ಏನೇನೋ ಇರುತ್ತೆ ಅದನ್ನೆಲ್ಲ ಬೆಲ್ಲ, ಜೋನಿ ಬೆಲ್ಲನೇ ಏನೋ ಒಂಥರ ಅದು ಪೌಡರು, ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡಿ ಈ ಥರ ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿತ್ತು, ತೆಂಗಿನ ಗಿಡ ಎಲ್ಲ ಇನ್ನು ದೊಡ್ಡ ದೊಡ್ಡ ಗರಿ ಇತ್ತು. ಇಲ್ಲೆಲ್ಲ ಹಸುಗಳನ್ನ ಇಲ್ಲ ಕುರಿಗಳನ್ನ ಬಿಟ್ಟು ಮೇಯಿಸಿ 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 ಈ ಗಿಡಗಳು ಡೆವಲಪ್ಮೆಂಟ್ ಚೆನ್ನಾಗಿ ಬರ್ತಾನೇ ಇಲ್ಲ. ಅದಕ್ಕೆ ಈ ಸಲ ಒಳಗೆ ಬರ್ದಂಗೆ ಒಂದು ಸ್ವಲ್ಪ ಮುಳ್ಳೆಲ್ಲ ಹಾಕಿದ್ದೀವಿ ಸುತ್ತ, ಹಂಗಾಗಿ ಒಂದು ಸ್ವಲ್ಪ ಚಿಗ್ರಿಕೊಂಡಂಗೆ ಕಾಣಿಸ್ತಾ ಇದೆ. ಇಷ್ಟು ಬರೋಕ್ಕೆ ಬಿಡ್ತಾನೆ ಇರಲಿಲ್ಲ, ಒಂಚೂರು ಬರೋದು ಆಗಲೇ ಬಂದು ಯಾರಾದರೂ ಮೇಯಿಸ್ಬಿಟ್ಟಿರೋರು. ಬೇಸಿಗೆಗಾಲದಲ್ಲಂತೂ ಇನ್ನೂ ತುಂಬ ಕಾಟ ಇರುತ್ತೆ, ನೋಡ್ಕೋಬೇಕು ಅವಾಗ. ಸರಿ, ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಖುಷಿಯಾಗಿರಿ, ಖುಷಿನ ಹಂಚಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.